ಈಗ ಮುಂದಕ್ಕೆ ಡಿಗ್ರಿ ಹುಡುಗಿರು. ಈ ಡಿಗ್ರಿ ಹುಡುಗಿರ ಲೈಫು ಒಂಥರ ಎಂಜಾಯ್ಮೆಂಟ್ ಅಲ್ಲಿರುತ್ತೆ. ಸಿಕ್ಕಿರೋ ಡಿಗ್ರಿ ಲೈಫ್ನ ಮಜಾ ಮಾಡಿಕೊಂಡು ಕಳಿಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯಾಕೆ ಹೇಳು? ಯಾಕಣ, ಸಿಕ್ಕಿರೋ 3 ವರ್ಷ ಡಿಗ್ರಿ ಲೈಫ್ನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಮುಗಿಸ್ಬೇಕಲ್ವಾ? ಇನ್ನು ಡಿಗ್ರಿ ಮುಗೀತು ಅನ್ಕೋ, ಇಷ್ಟೆಲ್ಲ ಆಟ ಆಡಿರಿ ಹುಡುಗಿರು, ಅಪ್ಪ ಅಮ್ಮನ ಹತ್ರ ಹೋಗಿ, ಅಮ್ಮ ಅಪ್ಪ ನೀವು ಯಾವ ಹುಡುಗನ್ ನೋಡ್ತಿರೋ ಆ ಹುಡುಗನ್ನೇ ಮದುವೆ ಆಗ್ತಾನೆ ಅಂತ ಹೇಳ್ತಾರೆ. ಅವಾಗ ಅವ್ರು ಯಾರನ್ನ ಮದುವೆ ಆಗ್ತಾರೆ? ಈ ಇಂಜಿನಿಯರು, ಡಾಕ್ಟರು, ಪೊಲೀಸ್ ಓದ್ತೀನಂತ ಮನೆಯವ್ರ ಹತ್ರ ಟೈಮ್ ತಗೊಂಡು 40-45 ವರ್ಷ ದಾಟಿರೋ ಅಂಕಲ್ಗಳನ್ನ ಮದುವೆ ಆಗ್ತಾರೆ. ಅದಕ್ಕೆ ದೊಡ್ಡವ್ರನ್ನ ಮಾತಾಡಿರೋದು, ಹೆಣ್ಮಕ್ಳು ಬುದ್ಧಿ ಮಣ್ಣು ಕಲ್ ಕೆಳಗೆ ಅಂತ. ಒಬ್ಬಣು ಬುದ್ಧಿಂಗೆ ಬೋಧಿ ಮರದ ಕೆಳಗಡೆ ಜ್ಞಾನೋದಯ ಆಯ್ತಂತೆ, ಆದ್ರೆ ನಂಗೆ ನಿನ್ ಬೋಧನೆಯಿಂದ ಜ್ಞಾನೋದಯ ಆಯ್ತು ಕಣಣ. ಈ ಹುಡುಗಿರ ವಿಷಯ ಬೇಡ, ನಿನ್ ಮದುವೆ ಯಾವಾಗ? ಮೈ ಮ್ಯಾರೇಜ್. See my small flashback. Zing. ಮದ್ವೆ ಹತ್ರ ಬಂದು ಕಣ. ಹೌದು ಕಣೆ, ಅನ್ಕೊಂಡಾಗ ಆಗ್ತಿದ್ಯಲ್ಲ, ತುಂಬಾ ಖುಷಿ ಆಗ್ತಿದೆ. ಹೌದೌದು, ನಮ್ಮನೇಲಂತೂ ಬಟ್ಟೆ ಶಾಪಿಂಗ್, ಒಡವೆ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟಿದೀವಿ. ಹೌದಾ? ನಂದೇ ಕೆಲಸ ಪೆಂಡಿಂಗ್ ಇದೆ ಕಡೆ, ಫ್ರೆಂಡ್ಸ್ ಗೆಲ್ಲ ಇನ್ವಿಟೇಷನ್ ಇನ್ನೂ ಕೊಟ್ಟಿಲ್ಲ. ನಾನಂತೂ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಬಿಟ್ಟಿದ್ದೀನಿ. ಒಂದ್ ವಿಷಯ ಹೇಳೋದೆ ಮಾಡ್ತದೆ ನೋಡಿ, ನಮ್ಮ ಮದುವೆ ಅಡುಗೆ ಬಿಟ್ಟಿದ್ರಲ್ವಾ, ಫೋನ್ ಮಾಡಿದ್ರು ಯಾವ ಸ್ಟೈಲ್ ಬೇಕು ಅಂತ ಕೇಳಿದ್ರು. ಅದಕ್ಕೆ ನಾನು ನಾರ್ತ್ ಇಂಡಿಯನ್ ಸ್ಟೈಲ್ ಓಕೆ ಅಂತ ಹೇಳಿದೀನಿ. ಏನೋ ನಾರ್ತ್ ಇಂಡಿಯನ್ ಸ್ಟೈಲ್? ಏಯ್, ನಿನ್ ಬುದ್ಧಿ ಇದ್ಯಾ? ನಾರ್ತ್ ಇಂಡಿಯನ್ ಸ್ಟೈಲ್ ಊಟ ಮಾಡಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ? ಹಂಗಲ್ಲ ಕಣೆ, ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಊಟ ಮಾಡೋದು ನಾರ್ತ್ ಇಂಡಿಯನ್ ಸ್ಟೈಲ್. ನಿನಗೆ ನಾನ್ ಇಂಪಾರ್ಟೆಂಟಾ ನಿನ್ ಫ್ಯಾಮಿಲಿ ಇಂಪಾರ್ಟೆಂಟಾ? ಇಲ್ಲಿ ನಾನು ಹೇಳೋದು ಕೇಳಿ, ನಾನ್ ಇಂಪಾರ್ಟೆಂಟಾ ನಿನ್ ಫ್ಯಾಮಿಲಿ ಇಂಪಾರ್ಟೆಂಟಾ? ಹಂಗಲ್ಲ ಕಣೆ, ಫ್ಯಾಮಿಲಿ ಸೌತ್ ಇಂಡಿಯನ್ ಇಷ್ಟ ಪಡಲ್ಲ, ಅದಕ್ಕೆ ಹೇಳ್ತಾ ಇರೋದು. ಹಾಗಾದ್ರೆ ನಿನ್ ಫ್ಯಾಮಿಲಿಲೇ ನಾರ್ತ್ ಇಂಡಿಯನ್ ಊಟ ಯಾರು ಮಾಡ್ತಾರೆ ಅವಳನ್ನೇ ಕಟ್ಕೋಬೇಕಿತ್ತು, ನನ್ನಿಂದ ಯಾಕೆ ಬಂದೆ? ಲೇ, ನಿನ್ ಬಾರಿ ಗಾಂಚಲಿದೆ ಕಣೆ. ಏನು ಗಾಂಚಲಿನ? ಮತ್ತೆ ನಿನ್ನಂತ ಹಠಮಾರಿ ಅಣ್ಣನ ಯಾರು ಮದುವೆ ಆಗ್ತಾರೆ? ಹಠಮಾರಿ ಅಂತಿದ್ಯಾ? ಬರೀ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಊಟದ ವಿಚಾರಕ್ಕೆ ಬ್ರೇಕಪ್ ಆಯ್ತಾ ನಿಂದು? ಹೌದು ಕಾಡು, ಅವ್ರಿಗೆಲ್ಲ ಒಟ್ಟಿನಲ್ಲಿ ಬ್ರೇಕಪ್ ಆಗ್ಬೇಕು ಅಷ್ಟೇ, ಕಾರಣ ಯಾವ್ದು ಇದ್ರು ಪರವಾಗಿಲ್ಲ. ಅದಕ್ಕೆ ಅನುಭವಷ್ಟೊಂದು ಮಾತು ಹೇಳ್ತೀನಿ, ಯಾವ ಹುಡುಗಿನೂ ನಂಬೇಡ, ಯಾವ ಹುಡುಗಿ ಹಿಂದೆನು ಹೋಗ್ಬೇಡ, ಯಾವ ಹುಡುಗಿನೂ ಲವ್ ಮಾಡಬೇಡ, ಯಾವ ಹುಡುಗಿನೂ ಮದುವೆ ಆಗ್ಬೇಡ. ಅರ್ಥ ಆಯ್ತಾ? ಓಕೆ ಅಣ್ಣ, ಒಂದು ನಿಮಿಷ. ಏಯ್, ಇಲ್ಲಿ ಕೇಳ್ರೆ ಹುಡುಗಿರ, ನಿನ್ನೆ ಪ್ರಪೋಸ್ ಮಾಡಿದ್ದವರು ನಾಳೆ ಪ್ರಪೋಸ್ ಮಾಡೋರು ಎಲ್ಲರೂ ಕೇಳಿ, ನೀವೇನೇ ಪ್ರಪೋಸ್ ಮಾಡಿದ್ರು ನಾನು ಅದಕ್ಕೆ ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ, ನಾನು ಯಾವತ್ತಿದ್ರು ಸಿಂಗಲ್. ಇವಾಗಲೇ ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ತೀನಿ. ಹಲೋ, ಹೌದಾ? ಥ್ಯಾಂಕ್ ಯು, ನಾಳೆ ನೀವು ಮೀಟ್ ಆಗ್ತೀನಿ. ಯಾರಣ್ಣ ಅದು? ಅದು ನಿನ್ನೆ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದ್ದೆ, ಅವಳು ಓಕೆ ಅಂದ್ಲು.